ನಮಸ್ಕಾರ ವೀಕ್ಷಕರೇ, ನಾನು ರಾಕೇಶ್ ಆರುಂಡಿ. ಚಂದನ್ ಶೆಟ್ಟಿ, ನಿವೇದಿತಾ ಗೌಡ, ನಿಮ್ಮಿಬ್ಬರಿಗೂ ಏನಾಯ್ತ್ರಿ ಅನ್ನೋದು ಈಗ ಎಲ್ಲ ಕಡೆ ಕೇಳಬರ್ತಾ ಇರೋ ಮಾತುಗಳು. ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡಿ ಅದ್ಧೂರಿಯಾಗಿ ಮದುವೆ ಮಾಡಿದ್ರು. ಬಂಧು ಬಳಗವನ್ನೆಲ್ಲ ಸೇರಿಸಿ ಲಕ್ಸುರಿ ಮದುವೆ ಮಾಡಿ ಹಿರಿಯರ ಆಶೀರ್ವಾದವನ್ನು ಕೂಡ ಪಡೆದು ನೂರಾರು ಕಾಲ ಸುಖವಾಗಿ ಬಾಳಿ ಅಂತ ಹಾರೈಕೆ ಕೂಡ ಮಾಡಿದ್ರು. ಆದರೆ ಇತ್ತೀಚಿನ ದಾಂಪತ್ಯಗಳು ಪದೇ ಪದೇ ಮುರಿದು ಬೀಳ್ತಾ ಇರೋದನ್ನು ಕೇಳ್ತಾ ಇದ್ದೇವೆ. ಇನ್ನು ಈ ಬಣ್ಣದ ಲೋಕ ಅನ್ನೋ ಮಾಯಾ ಜಗತ್ತಿದೆಯಲ್ಲ, ಇಲ್ಲಿ ಎಲ್ಲವೂ ತೋರ್ಪಡಿಕೆಯ ಜೀವನವ ಅನಿಸ್ಬಿಡುತ್ತೆ. ಚಂದನ್ ಶೆಟ್ಟಿ, ನಿವೇದಿತಾ ಗೌಡ ಸೆಲೆಬ್ರಿಟಿಗಳ ಜೀವನ ಕೂಡ ಇದರಿಂದ ಹೊರತಾಗಿಲ್ಲ. ವಯಸ್ಸಿನ ಅಂತರ, ಚಂದನ್ ಶೆಟ್ಟಿಗಿರುವ ಜವಾಬ್ದಾರಿಗಳು ಮತ್ತು ನಿವೇದಿತಾಳಿಗಿದ್ದಂಥ ಚಿಗುರು ಕನಸುಗಳು, ಜೊತೆಗೆ ಹುಡುಗು ಬುದ್ಧಿ, ಎಲ್ಲವೂ ಸರಿ ಹೊಂದದೇ ಹೋದಾಗ ನಾನೊಂದು ತೀರಾ ನೀನೊಂದು ತೀರಾ ಅಂತ ಇಬ್ಬರು ದೂರ ಆಗಿದ್ದಾರೆ. ಸ್ಟಾರ್ಗಳ ಜೀವನದಲ್ಲಿ ಅಲ್ಲೋಲ ಕಲ್ಲೋಲವಾಗಿರೋ ಸಂಸಾರಗಳಿಗೇನು ಲೆಕ್ಕವಿಲ್ಲ. ಮೂರು ದಿನದ ಮದುವೆ, ಆರು ದಿನದ ಸಂಸಾರ, ಏಳನೇ ದಿನಕ್ಕೆ ವಿಚ್ಛೇದನ, ಎರಡು ಮೂರು ಮದುವೆಗಳಿಗಂತರೂ ಲೆಕ್ಕವೇ ಇಲ್ಲ. ನೀವು ಉದಾಹರಣೆಗಳನ್ನು ತೆಗೆದುಕೊಂಡ್ರೆ ತೆಲುಗಿನ ಸಮಂತ, ಹಿಂದಿಯ ಋತಿಕ್ ರೋಷನ್, ಕಿರುತೆರೆ ಇರಲಿ ಬೆಳ್ಳಿ ತೆರೆ ಇರಲಿ ಇಲ್ಲಿ ವ್ಯತ್ಯಾಸವೇ ಇರೋದಿಲ್ಲ. ಒಂದು ಅಹಂಕಾರ, ದುಡ್ಡಿನ ಮದ, ಸ್ವತಂತ್ರವಾಗಿ ಬದುಕುವ ಸ್ವಾತಂತ್ರ್ಯ, ಜೊತೆಗೆ ಅವನ ಬಳಿ ನಾನು ಗುಲಾಮಗಿರಿಯಿಂದ ಬದುಕಬೇಕಲ್ವಾ, ಸ್ವತಂತ್ರವಾಗಿರಬೇಕು, ಫ್ರೀ ಆಗಬೇಕು ಅನ್ನೋ ಈ ಒಂದು ಇಂಡಿಪೆಂಡೆಂಟ್ ಬದುಕಿನ ನಿರ್ಧಾರಕ್ಕೆ ಬಂದು ಬಿಡೋದು. ಇದೆಲ್ಲವೂ ಕೂಡ ಈಗ ಶಾಂತಿನಗರದ ಫ್ಯಾಮಿಲಿ ಕೋರ್ಟ್ಗೆ ತೆಗೆದುಕೊಂಡು ಹೋಗಿರೋದು. ಇದೇ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಅವರನ್ನು. ಇವತ್ತು ಫ್ಯಾಮಿಲಿ ಕೋರ್ಟ್ನಲ್ಲಿ ಜಡ್ಜ್ ಮಾತನಾಡಬೇಕಾದ್ರೆ ಇದೇ ಜ್ಯೋತಿಶ್ರೀ ಅವರು, ಮಹಿಳಾ ಜಡ್ಜ್ ಅವರು, ನಿವೇದಿತಾ ಹಾಗೂ ಚಂದನ್ ಶೆಟ್ಟಿಗೆ ಒಂದು ಸಲಹೆಯನ್ನು ನೀಡಿದರು. ಯಶ್ ಹಾಗೂ ರಾಧಿಕಾ ನೋಡಿ ಕಲಿಯಿರಿ ಅಂತ ಹೇಳಿದರು. ಅವರು ಕೂಡ ಸ್ಯಾಂಡಲ್ವುಡ್ನ ಆದರ್ಶ ದಂಪತಿಗಳು, ಸುಖವಾಗಿ ಬದುಕ್ತಾ ಇದ್ದಾರೆ, ಎಲ್ರಿಗೂ ಕೂಡ ರೋಲ್ ಮಾಡೆಲ್ ಆಗಿದ್ದಾರೆ. ಒಂದು ಕಿರಿಕ್ಕಿಲ್ಲ, ಜೊತೆಗೆ ಒಂದು ಮನಸ್ತಾಪವೂ ಇಲ್ಲ. ನೀವು ಹಾಗೆ ಇರ್ಬೋದಲ್ವಾ, ನೀವು ಹಾಗೆ ಬಾಳ್ಬೋದು, ಜೊತೆಗೆ ಇರಿ, ಈ ರೀತಿಯಾದಂಥ ನಿರ್ಧಾರವನ್ನು ಯಾಕೆ ತೆಗೆದುಕೊಂಡ್ರಿ ಅಂತ ಕೇಳಿದ್ರು. ಆಗ ನಿವೇದಿತ, ಸಾರಿ ಮೇಡಮ್, ನಮ್ಮಿಬ್ಬರ ಕರಿಯರ್ ಬಗ್ಗೆ ಇಬ್ಬರಿಗೂ ಬೇರೆ ಬೇರೆ ಡ್ರೀಮ್ಗಳಿವೆ. ಆ ಡ್ರೀಮ್ ಪ್ರಾಜೆಕ್ಟ್ಸ್ಗಳನ್ನು ನಾವು ಟ್ರೂ ಮಾಡಬೇಕು ಅಂದರೆ ಈಗ ಇಬ್ಬರು ಬೇರೆ ಆಗಬೇಕಾಗಿದೆ, ಹಾಗಾಗಿಯೇ ನಮಗೆ ವಿಚ್ಛೇದನ ಬೇಕು ಅಂತ ಕಡ್ಡಿ ತುಂಡು ಆಗುವ ಹಾಗೆ ಅದೇ ಜ್ಯೋತಿಶ್ರೀ ಜಡ್ಜ್ ಮುಂದೆ ಹೇಳಿದ್ರು. ಆದರೆ ವಿಪರ್ಯಾಸ ಅಂದರೆ, ಇನ್ನು ಅಚ್ಚರಿ ಅಂದರೆ, ಇಬ್ಬರು ಅಕ್ಕಪಕ್ಕನೇ ನಗ್ತಾ ನಗ್ತಾ ಮಾತಾಡ್ತಾನೆ ಕೋರ್ಟ್ನಲ್ಲಿ ಕೂತಿದ್ರು. ಇಬ್ಬರು ಒಬ್ಬರಿಗೊಬ್ಬರು ಕೈ ಕೈ ಹಿಡ್ಕೊಂಡು ಕೋರ್ಟ್ನಿಂದ ಹೊರಗೆ ನಡ್ಕೊಂಡು ಹೋಗ್ತಾ ಇರೋ ವಿಡಿಯೋ ಈಗ ಸದ್ಯ ವೈರಲ್ ಆಗ್ತಾ ಇದೆ. ಯಾಕೆ ಡಿವೋರ್ಸ್ ಬೇಕು ಅಂತಲೂ ಕೂಡ ಜಡ್ಜ್ ಕೇಳಿದ್ರೆ, ಮೊದಲು ಚಂದನ್ ಸ್ವಲ್ಪ ಭಿನ್ನಾಭಿಪ್ರಾಯವಿದೆ ಮೇಡಮ್, ಹಾಗಾಗಿಯೇ ಬೇರೆ ಬೇರೆ ಆಗ್ತಾ ಇದ್ದೇವೆ ಅಂತ ಹೇಳ್ದ. ಜೊತೆಗೆ ಆಪ್ತರ ಮಾಹಿತಿಯ ಪ್ರಕಾರ ನಿವೇದಿತ ಹೈಯರ್ ಸ್ಟಡೀಸ್ಗೆ ಫಾರಿನ್ಗೆ ಹೋಗ್ತಾ ಇದ್ದಾರಂತೆ. ಇತ್ತೀಚೆಗೆ ಏರ್ಪೋರ್ಟ್ವರೆಗೂ ನಿವೇದಿತ ನಾನು ಫಾರಿನ್ಗೆ ಹೋಗ್ತೀನಿ ಅಂತ ಜಗಳ ಆಡ್ಕೊಂಡು ಬಂದಿದ್ದು, ಜೊತೆಗೆ ಏರ್ಪೋರ್ಟ್ನಲ್ಲೇ ಇಬ್ಬರು ಕಿತ್ತಾಡ್ಕೊಂಡು ಮತ್ತೆ ಮನೆ ಕರ್ಕೊಂಡು ಹೋದರು ಅನ್ನೋ ವಿಷಯಗಳು ಈಗ ಗಲ್ಲಿ ಗಾಸಿಪ್ನಂತೆ ಹರಿದಾಡ್ತಾ ಇದೆ. ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಇನ್ನೂ ಗೊತ್ತಾಗಬೇಕಾಗಿದೆ. ಜೊತೆಗೆ ಜಿ ಎಸ್ ಟಿ ಅನ್ನೋ ಸಿನಿಮಾ ವಿಷಯವಾಗಿಯೂ ಈ ಗಂಡ ಹೆಂಡತಿ ಮಧ್ಯೆ ಇಬ್ಬರಿಗೂ ಭಿನ್ನಾಭಿಪ್ರಾಯಗಳಿತ್ತಂತೆ. ಇಬ್ಬರುಗಳು ಕೂಡ ಆ ಸಿನಿಮಾದ ವಿಚಾರವಾಗಿ ಅನೇಕ ಗೊಂದಲಗಳಿತ್ತು. ಜೊತೆಗೆ ಸಿನಿಮಾ ಹೊರತಾಗಿ ರಿಯಾಲಿಟಿ ಪ್ರಪಂಚದಲ್ಲಿ ಇದೇ ನಿವೇದಿತಾ ಗೌಡ ಅವರು ಫುಲ್ ಆ್ಯಕ್ಟಿವ್ ಆಗಿಬಿಟ್ರು. ಹಾಗಾಗಿಯೇ ಸಮಯದ ಕೊರತೆ ಆಯಿತು. ಚಂದನ್ ಶೆಟ್ಟಿ ಅವರಿಗೆ ಸರಿಯಾಗಿ ಸಮಯವನ್ನು ನೀಡ್ತಾ ಇರಲಿಲ್ಲ, ಹೇಳಿದ ಟೈಮಿಗೆ ಮನೆಗೆ ಬರ್ತಾ ಇರಲಿಲ್ಲ. ಈ ರೀತಿಯಾದಂಥ ಟೈಮ್ ಇಂಬ್ಯಾಲೆನ್ಸ್ ಇದೆಯಲ್ಲ, ಅದು ಕೂಡ ಇಬ್ಬರ ಮನಸ್ತಾಪಕ್ಕೆ ಕಾರಣವಾಗಿದೆ ಎನ್ನಲಾಗ್ತಾ ಇದೆ. ಇನ್ನು ಜೊತೆಗೆ ನಿವೇದಿತಾ ಗೌಡ ಅವರು ಹೈಯರ್ ಎಜುಕೇಷನ್ ಮಾಡಬೇಕಂತೆ. ಬ್ಯೂಟಿ ಕನ್ಸರ್ನ್ಗೋಸ್ಕರ ಇನ್ನೂ 10 ವರ್ಷಗಳ ಕಾಲ ಮಕ್ಕಳೇ ಬೇಡ ಅನ್ನೋ ನಿರ್ಧಾರದಲ್ಲಿದ್ದರಂತೆ. ಹಾಗಾಗಿಯೇ ನಿವೇದಿತಾ ಮತ್ತು ಚಂದನ್ ಶೆಟ್ಟಿ ಅವರ ಮಧ್ಯೆ ಭಿನ್ನಾಭಿಪ್ರಾಯಗಳು ಶುರುವಾಗಿರೋದು. ಇಬ್ಬರೂ ಕೂಡ ಇದೇ ಬಣ್ಣದ ಲೋಕದಲ್ಲಿದ್ದಾರೆ, ಹೇಳ್ಕೊಳ್ಳುವಂಥ ದೊಡ್ಡ ಸ್ಟಾರ್ಸ್ಗಳೇನಲ್ಲ. ಇಬ್ಬರೂ ಕೂಡ ಇಂಡಿಪೆಂಡೆಂಟ್ ಜೀವನವನ್ನು ನಾವು ನಡೆಸಿಬಿಡ್ತೀವಿ ಅನ್ನೋದಕ್ಕೆ ಇಬ್ಬರ ನಡುವೆಯೂ ಹೊಂದಾಣಿಕೆ ಇತ್ತು. ಚೆನ್ನಾಗಿ ರೀಲ್ಸ್ ಮಾಡ್ತಾಯಿದ್ರು, ಖುಷಿ ಖುಷಿಯಾಗಿ ಕಾಣ್ತಾಯಿದ್ರು, ಜೊತೆಗೆ ಮಾಧ್ಯಮಗಳಿಗೆ ಇಂಟರ್ವ್ಯೂಸ್ಗಳಲ್ಲೂ ಕೂಡ ಎಲ್ಲೋ ಇಬ್ಬರ ನಡುವೆ ಒಂದು ಗ್ಯಾಪ್ ಇದೆ, ಒಂದು ಲೈನ್ ಗ್ಯಾಪ್ ಇದೆ, ವ್ಯಾಕ್ಯೂಮ್ ಸ್ಪೇಸ್ ಇದೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಆದರೂ ಈಗ ಏಕಾಏಕಿಯಾಗಿ ಇಂಥ ದೊಡ್ಡ ಆಘಾತವನ್ನು ನೀಡಿರೋದು ಕಿರುತೆರೆ ಲೋಕಕ್ಕೆ, ಜೊತೆಗೆ ಸೆಲೆಬ್ರಿಟಿಗಳಿಗೂ ಕೂಡ. ಜೊತೆಗೆ ಚಂದನ್ಗೆ ಒಂದು ಉದ್ದೇಶ ಇತ್ತು, ಮಕ್ಕಳ ವಿಷಯದಲ್ಲಿ ತಡ ಮಾಡೋದು ಬೇಡ ಅಂತ. ಆದರೆ ಇದೇ ನಿವೇದಿತಾ ಗೌಡ ಅವರಿಗೆ ಇಷ್ಟವಿರಲಿಲ್ಲಂತೆ. ಹಾಗಾಗಿಯೇ ಕಳೆದೊಂದು ತಿಂಗಳಿಂದ ಇಬ್ಬರ ನಡುವೆ ಜಗಳ ರಿಪೀಟ್ ಆಗ್ತಾನೇ ಇತ್ತು, ಮನಸ್ತಾಪಗಳಿತ್ತು, ಜಗಳ ನಡೀತಾನೇ ಇತ್ತು. ಇತ್ತೀಚೆಗೆ ಅವರಿಬ್ಬರು
ಇಬ್ಬರು ತುಂಬ ಕ್ಲೋಸ್ ಆಗಿರೋ ರೀಲ್ಸ್ಗಳಂತೂ ಯಾವುದೂ ಬಂದಿಲ್ಲ. ಇನ್ನು ಹಣಕಾಸು ವ್ಯವಹಾರಗಳಲ್ಲೂ ಕೂಡ ಇಬ್ಬರಲ್ಲೂ ಅಂತರವಿತ್ತು ಎನ್ನಲಾಗ್ತಾ ಇದೆ. ಇವೆಲ್ಲ ಭಿನ್ನಾಭಿಪ್ರಾಯಗಳಿಂದಲೇ ಇಬ್ಬರು ಕೂಡ ಕೋರ್ಟ್ ಮೆಟ್ಲೆ ಹೇರಿದ್ದಾರೆ. ನಾವಿಬ್ಬರು ಕೂಡ ಬೇರ್ಪಡಿಕೆ ಆಗಲೇಬೇಕು, ಇಬ್ಬರು ಒಟ್ಟಾಗಿ ಬಾಳ್ಲಿಕ್ಕೆ ಆಗೋದೇ ಇಲ್ಲ, ಇನ್ನು ಮುಂದೆ ನಾವಿಬ್ಬರು ಅನ್ಯೋನ್ಯವಾಗಿ ಇರೋದಕ್ಕೆ ಆಗೋದಿಲ್ಲ, ಸಂತೋಷವಾಗಿ ಬಾಳ್ಲಿಕ್ಕೆ ಆಗೋದಿಲ್ಲ, ಎಲ್ಲಿಯವರೆಗೂ ಅಂತ ಈ ರೀತಿಯಾದಂಥ ನಾಟಕೀಯ ಬದುಕು. ನಾವೆಲ್ಲರೂ ಕೂಡ ಮಾಧ್ಯಮಗಳ ಎದುರು ಬಂದಾಗ ನಗ್ತಾ ನಗ್ತಾ ಮಾತನಾಡಬೇಕು ಅಂತ. ಇತ್ತೀಚಿನ ಯಾವುದೋ ಸಂದರ್ಶನದಲ್ಲಿ ಇದೇ ನಿವೇದಿತಾ ಗೌಡಾಳಿಗೋಸ್ಕರ ಹಾಡಿದಂಥ ಹಾಡನ್ನು ಒತ್ತಾಯಪೂರ್ವಕವಾಗಿ ಹಾಡಿರೋ ವಿಡಿಯೋ ಸದ್ಯ ವೈರಲ್ ಆಗ್ತಾ ಇದೆ. ಅದೆಲ್ಲವೂ ಕೂಡ ಎಷ್ಟು ದಿನ ಈ ರೀತಿಯಾಗಿ ಬದುಕಲಿಕ್ಕಾಗುತ್ತೆ ಸಮಾಜಕ್ಕೋಸ್ಕರ? ಇಬ್ಬರು ಡಿಸೈಡ್ ಮಾಡಿದ್ದೀವಿ ಅಂದಾಗ ಇಬ್ಬರು ಬೇರ್ಪಡಿಕೆ ಆಗಲೇಬೇಕು, ಇಬ್ಬರು ಡಿವೋರ್ಸ್ ತೆಗೆದುಕೊಳ್ಳಲೇಬೇಕು ಅಂತ ಒಪ್ಪಿಗೆಯ ಮೇರೆಗೆ ಕೋರ್ಟ್ ಮೆಟ್ಟಿಲನ್ನು ಹೇರಿರೋದು. ಸದ್ಯ ಈಗ ಕೋರ್ಟ್ ವಿಚ್ಛೇದನ ಅರ್ಜಿಯನ್ನು ಮೀಡಿಯೇಟರ್ ಮುಖಾಂತರ, ಒಬ್ಬ ವಕೀಲರ ಮುಖಾಂತರ ಮಾತುಕತೆ ನಡೆಸ್ತು. ಅಲ್ಲೂ ಕೂಡ ಅವರಿಬ್ಬರು ಒಪ್ಪಿಗೆ ಸೂಚಿಸಿದ ನಂತರ ಇಬ್ಬರು ಕೂಡ ಡಿಸಿಷನ್ ಒಂದೇ ಆಗಿದ್ದರಿಂದ ಸೀದಾ ಜಡ್ಜ್ ಮುಂದೆ ತೆಗೆದುಕೊಂಡು ಹೋಗಲಾಯಿತು. ಜ್ಯೋತಿಶ್ರೀ ಅವರು ಮತ್ತೊಮ್ಮೆ ವಿಚಾರಣೆ ಮಾಡಿದ್ರು. 6 ತಿಂಗಳ ಕಾಲಾವಕಾಶ ಈಗಾಗಲೇ ನೀಡಲಾಗಿದೆ, ಕಾನೂನಿನ ಅನ್ವಯ ಇರುತ್ತದೆಲ್ಲ ಪ್ರೊಸೀಜರ್ ಪ್ರಕಾರ. ಇನ್ನೂ 6 ತಿಂಗಳ ಕಾಲಾವಕಾಶ ಕೊಟ್ಟು ನೋಡ್ತಾರೆ ಅವರಿಬ್ಬರು ಆಗ ಏನು ಬೇಕು ಆಗಲಾದರೂ ಅಟ್ಲೀಸ್ಟ್ ಇಬ್ಬರು ಹೊಂದಾಣಿಕೆಗೆ ಬಂದರೆ, ಪರಸ್ಪರ ಅವರ ಕಷ್ಟ ನೋವು ನಲಿವುಗಳನ್ನು ಅರ್ಥ ಮಾಡಿಕೊಂಡ್ರೆ, ನಾವು ತೆಗೆದುಕೊಂಡಿರೋ ನಿರ್ಧಾರ ತಪ್ಪು, ಈ ರೀತಿಯಾಗಿ ನಾವು ತೆಗೆದುಕೊಳ್ಳಬಾರ್ದು ಅಂತ ಮತ್ತೇನಾದರೂ ಅವರು ಒಟ್ಟಾಗಿ ಬಾಳ್ತೀವಿ ಅಂತ ಡಿಸಿಷನಿಗೆ ಬರ್ಬೋದು ಅಂದರೆ ಮತ್ತೆ ಇದೇ ವಿಚ್ಛೇದನದ ಅರ್ಜಿಯನ್ನು ವಜಾ ಮಾಡಲಾಗುತ್ತೆ. ಹಾಗಾಗಿ ಈಗ ಸದ್ಯ 6 ತಿಂಗಳ ಕಾನೂನಿನ ಅವಕಾಶ ಇರುತ್ತೆ. ತದನಂತರವೂ ಕೂಡ ಅವರಿಬ್ಬರು ಈಗ ಇಬ್ಬರ ಒಪ್ಪಿಗೆಯ ಮೇರೆಗೆ ಡಿಸಿಷನ್ ತೊಗೊಂಡಿದ್ದಾರೆ. ಹಾಗಾಗಿ ಇಬ್ಬರ ಮಧ್ಯೆ ಮತ್ತೆ ಬೇರೆ ರೀತಿಯಾದಂಥ ಅಭಿಪ್ರಾಯಗಳು ಬರುತ್ತೆ ಅನ್ನೋದನ್ನು ನಾವು ಒಪ್ಪಲಿಕ್ಕೆ ಆಗೋದಿಲ್ಲ. ತದನಂತರವೂ ಕೂಡ ಅವರು ನಮಗೆ ವಿಚ್ಛೇದನ ಬೇಕೇ ಬೇಕು ಅಂತ ಮತ್ತೆ ಕೋರ್ಟ್ಗೆ ಬಂದರೆ ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. 6 ತಿಂಗಳ ನಂತರ ಇಬ್ಬರ ಪರ ವಕೀಲರ ವಾದ ವಿವಾದಗಳನ್ನು ಮತ್ತೆ ಕೋರ್ಟ್ ಆಲಿಸಬೇಕಾಗುತ್ತೆ. ಚಂದನ್ ಶೆಟ್ಟಿ ಏನಾದರೂ ಆ ಪರ ವಕೀಲರು ವಾದಿಸಿದ ನಂತರ ಕಾಂಪನ್ಸೇಷನ್ ಕೊಡಬೇಕು ಅಂತ ಆದರೆ ಕನ್ಫರ್ಮಾಗಿ ಡೆಫಿನೆಟ್ಟಾಗಿ ಅವರು ಕೂಡ ಇದೇ ನಿವೇದಿತಾ ಗೌಡ ಅವರಿಗೆ ಕಾಂಪನ್ಸೇಷನ್ ಕೊಡಬೇಕಾಗತ್ತೆ. ಆದರೆ ಇಲ್ಲಿ ಇಬ್ಬರು ಒಬ್ರಿಗೊಬ್ಬರು ಯಾವುದೇ ಆರೋಪಗಳನ್ನು ಮಾಡದೆ, ಪ್ರತ್ಯಾರೋಪಗಳನ್ನು ಮಾಡದೆ ತುಂಬ ಮೆಚ್ಯೂರ್ಡ್ ಡಿಸಿಷನ್ ತೆಗೆದುಕೊಂಡವರಂತೆ ಕೋರ್ಟ್ ಮುಂದೆ ಹಾಜರಾಗಿದ್ದರು. ಇನ್ನು ಕೋರ್ಟ್ ವಿಚಾರಣೆ ಮುಗಿದ ಮೇಲೆ, ಜ್ಯೋತಿಶ್ರೀ ಅವರು ವಿಚಾರಣೆ ಮುಗಿದ ಮೇಲೆ ತೀರ್ಪನ್ನು ಕಾಯ್ದಿರಿಸಿದ ನಂತರವೂ ಕೂಡ ಕೋರ್ಟ್ ಹೊರಗೆ ಆರಾಮಾಗಿ ಇಬ್ಬರು ಒಟ್ಟಿಗೆ ಕೂತಿದ್ದರು, ಇಬ್ಬರು ಚೆನ್ನಾಗೇ ಮಾತನಾಡ್ತಾ ಇದ್ದರು. ಇದೆಲ್ಲದೂ ಇದೆಯಲ್ಲ, ಇವರಿಬ್ಬರ ಮಧ್ಯೆ ಇನ್ನೂ ಕುತೂಹಲದ ಕೆಲವು ಮಾಹಿತಿಗಳನ್ನು ಇನ್ನೂ ಗೌಪ್ಯವಾಗಿ ಇಟ್ಟಿರೋದು. ಹಾಗಾದರೆ ಏನಾಗುತ್ತೆ ಮುಂದೆ, ಅಥವಾ ಕೆಲವೊಬ್ಬ ಆಪ್ತರ ಬಳಗದಿಂದ ಅಥವಾ ಕುಟುಂಬದ ಕಡೆಯಿಂದನೇ ಏನಾದರೂ ಇನ್ನೊಂದಿಷ್ಟು ಇನ್ಫಾರ್ಮೇಷನ್ ಬರುತ್ತೆ, ಅಥವಾ ಮಾಧ್ಯಮಗಳು ಇವರಿಬ್ಬರು ರಿಯಾಕ್ಟ್ ಮಾಡಿದ್ರೆ ಇವರಿಬ್ಬರ ನಡುವಿನ ವೈಷಮ್ಯಗಳೇನು ಅಥವಾ ವಿರಸಗಳೇನು ಜಗಳಗಳೇನು ಗೊತ್ತಾಗಬೇಕು. ಇಲ್ಲ ಅವರ ಆಪ್ತ ವಲಯದವರು ಯಾರಾದರೂ ಹೇಳಿದ್ರೂ ಕೂಡ ಇವರಿಬ್ಬರ ನಡುವಿನ ಸಂಬಂಧ ಮುರಿದು ಬೀಳಲಿಕ್ಕೆ ಕಾರಣಗಳೇನು ಅನ್ನೋದು ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಈ ನಡುವೆ ಇನ್ನೇನೇನು ಕಾರಣಗಳಿದೆ ಅನ್ನೋದಷ್ಟೇ ಇನ್ನೂ ಗೌಪ್ಯವಾಗಿರೋದು. ಕಾದು ನೋಡೋಣ ಏನಾಗುತ್ತೆ ಅಂತ. ಅಟ್ಲೀಸ್ಟ್ ಇನ್ನೊಂದಿಷ್ಟು ದಿನಗಳ ಕಾಲ ಇವರು ಸದ್ಯ ವಿಚ್ಛೇದನಕ್ಕಂತೂ ಕಾಯಬೇಕು. ಒಟ್ಟಾಗಿ ಜೀವನ ಮಾಡ್ಬೋದು. ಒಟ್ಟಾಗಿ ಅಂದರೆ ಅವ್ರ ಮನೆಯಲ್ಲಿ ಅವ್ರ ಕುಟುಂಬದ ಜೊತೆಗೆ ಇರದೇ ಇದ್ದರೂ ಕೂಡ ಇಬ್ಬರು ಸದ್ಯ ಕೋರ್ಟ್ನಿಂದ ಅಫಿಷಿಯಲ್ ವಿಚ್ಛೇದನದ ಕಾಪಿ ಬರೋವರೆಗೂ ಅವರಿನ್ನೂ ಕಾಯಲೇಬೇಕಾಗುತ್ತೆ. ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಮತ್ತೆ ಬರ್ತಾ ಇರ್ತೀನಿ. ನಾನು ರಾಕೇಶ್ ಅರುಂಡಿ, ಧನ್ಯವಾದಗಳು. ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೀನಿ.